ಇವತ್ತಿನ ವಿಡಿಯೋದಲ್ಲಿ ಒಂದು ಕೀ ಚೈನ್ ಲೈಟ್ ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ತುಂಬಾ ವೈರಲ್ ಆಗ್ತಿದೆ ಈ ಒಂದು ಕೀ ಚೈನ್ ಲೈಟ್. ಸೊ ಏನಪ್ಪ ಅಂತೀರಾ, ಸೊ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಕೀ ಚೈನ್ ಲೈಟ್ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕಪ್ಪ ಅಂತಂದ್ರೆ, ಸೊ ಇಲ್ಲಿ ನೋಡ್ತಿರ್ಬೋದು ಧೋನಿ ಅವರು ಈ ಒಂದು ಲೈಟ್ ಅನ್ನ ಬ್ಯಾಗ್ ನ ಹತ್ರ ಸಿಗಿಸ್ಕೊಂಡಿದ್ದಾರೆ. ಸೊ ಹೆಂಗ ಅನ್ನಿಸ್ತೇನೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟೆ ವೈರಲ್ ಆಗೋಯ್ತು ಇದೊಂದು ಲೈಟು. ಸೊ ಫೇಸ್ಬುಕ್ ತಗರು ಅದೇ ಕತೆ, ಇನ್ಸ್ಟಾಗ್ರಾಮ್ ತಗರು ಅದೇ ಕತೆ, ಯೂಟ್ಯೂಬ್ ತಗರು ಅದೇ ಕತೆ ಒಂದು ಕಾಲದಲ್ಲಿ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಲೈಟ್ರಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ಎಷ್ಟು ಇದ್ರ ಬೆಲೆ, ಹೆಂಗೆ ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರು ಹೊಸಬ್ರು ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಹೆಚ್ಚು ಹೆಚ್ಚು ವಿಡಿಯೋಗಳು ನಮ್ಮ ಚಾನಲ್ಲಿ ಬರ್ತಾ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಹಳಬ್ರು ಏನಾದರೂ ನಮ್ಮ ವಿಡಿಯೋನ ನೋಡ್ತಿದ್ರು ಅಂದರೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಕಂಪ್ಲೀಟ್ಲಿ ಓಕೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಪಟಪಟ ಅಂತ. ಸೊ ಈಗ ಓಪನ್ ಮಾಡೋ ಟೈಮ್ ಬಂದೇ ಬಿಡ್ತೋ. ಸೊ ಬನ್ನಿ ಪಟಪಟ ಅಂತ ಓಪನ್ ಮಾಡೋಣ. ನಂತು ಟೇಬಲ್ ಗೀಬಲ್ ಏನು ಸದ್ಯಕ್ಕೆ ಸೆಟಪ್ ಆಗಿಲ್ಲ, ತಲೆ ಕೆಡಿಸ್ಕೊಬೇಡಿ. ಸೊ ಇನ್ನೇನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಬಿಡ್ತೀನಿ. ಸೊ ಹೆಂಗಿದೆ ಏನು ಕತೆ ಅಂತ ಎಲ್ಲ ನಿಮಗೆ ತಿಳಿಸ್ತೀನಿ. ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ಸೊ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು, ಸೊ ಅದ್ರ ಬೆಲೆಯೂ ಕೂಡ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ, ತುಂಬ ಕಮ್ಮಿ ಬೆಲೆಯಲ್ಲೇ ಸಿಕ್ತು, ಡೋಂಟ್ ವರಿ. ಸೊ ಈಗ ಓಪನ್ ಮಾಡಿದ ತಕ್ಷಣ ಇದು ನಮ್ಮ ಕಣ್ಣಿಗೆ ಸಿಗುವಂಥದ್ದೇ. ಓಪನ್ ಮಾಡಿದ ತಕ್ಷಣ ಕಣ್ಣಿಗೆ ಕಾಣೋದೇ ಯೂಸರ್ ಮೆನುಲ್ಲೋ. ಸೊ ಹೆಂಗಿದೆ, ಹೆಂಗೆ ಯೂಸ್ ಮಾಡಬೇಕು, ಏನು ಕತೆ ಗುರು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಇದರಲ್ಲಿ ಹಾಕಿದ್ದಾರೆ. ಫ್ರೀ ಇದ್ದ ಕೂತ್ಕೊ ಓದ್ಕೊಳ್ಳಿ. ಇದರಲ್ಲಿ ಇಂಗ್ಲೀಷು ಮತ್ತು ಯಾವುದಿದು ಚೀನಾ ಚೈನೀಸ್ ಲ್ಯಾಂಗ್ವೇಜ್ ಇದೆ. ಸೊ ನಿಮಗೆ ನಮಗೆ ಸ್ವಲ್ಪ ಇಂಗ್ಲೀಷು ಅರ್ಥ ಆಗುತ್ತೆ, ನಿಮಗೆ ನಮಗೆ ಇಂಗ್ಲೀಷ್ನ ಓದ್ಕೊಳ್ಳಿ, ಹೆಂಗೆ ಯೂಸ್ ಮಾಡಬೇಕು ಮತ್ತು ಏನೆಲ್ಲ ಬಟನ್ಸ್ ಇದೆ, ಏನು ಕತೆ, ಇದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸೈಡ್ಗಿಡೋಣ. ಸೊ ನೆಕ್ಸ್ಟ್ ಈಗ ಇದರೊಳಗಡೆ ಇನ್ನೇನಿದೆಯಪ್ಪ ಅಂತ ನೋಡೋದಾಯ್ತಂದರೆ, ಸೊ ಮೇಯ್ನಾಗಿ ನಮ್ಮ ಕೈಲಿ ಈಗ ಆ ಲೈಟೇ ಬಂದುಬಿಡ್ತು. ಸೊ ಈ ಬಾಕ್ಸ್ನ ಹೊರಗಡೆ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾಯ್ತು ಅಂತಂದರೆ, ಸೊ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಂತಿದೆ. ಇನ್ನೊಂದು ನೀವೇನಾದ್ರು ಕ್ಯಾನ್ಗೇನು ಬಾಟ್ಲ್ ಗಿಟ್ಲು ಜ್ಯೂಸ್ ಬಾಟ್ಲು ಓಪನ್ ಮಾಡ್ತಿರಲ್ಲಪ್ಪ, ಕೋಕೋ ಕೋಲಾ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಸಿ ಒ ಬಿ ಫ್ಲೂಡ್ ಲೈಟನ್ನು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ನು ಆ ಕಡೆ ಈ ಕಡೆ ಏನೂ ಇಲ್ಲ ಅಷ್ಟೇ. ಇಲ್ಲಿ ಇನ್ನು ಕೀ ಚೈನ್ ಲೈಟ್ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ, ರೀಚಾರ್ಜಬಲ್ ಕೀ ಚೈನ್ ಲೈಟ್, ಓಕೆನಾ. ಸೊ ಈ ಬಾಕ್ಸ್ನು ಕೂಡ ಸೈಡ್ಗಿಡೋಣ ಇವಾಗ. ಸೊ ಇಲ್ಲಿ ನೋಡ್ತಿದ್ದೀರಾ ಮೇನ್, ಸೊ ಇದೊಂದು ಚಾರ್ಜರ್ ಕೊಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿ ಆಗಿದೆ. ಸೊ ನೆಕ್ಸ್ಟ್ ಅದರ ಸೇಫ್ಟಿಗೆ ಇರಲಿ ಅಂದ್ಬಿಟ್ಟು ಈ ಥರ ಒಂದು ಕವರ್ ಕೊಟ್ಟವ್ರೆ, ಇರಲಿ ಅದು ಕೂಡ ಒಳ್ಳೆಯದೆ. ಸೊ ಇವಾಗ ನನ್ನ ಕೈಯಲ್ಲಿ ಚಾರ್ಜರು ಮತ್ತು ಈ ಒಂದು ಲೈಟರ್ ಇದೆ. ಸೊ ಏನು ಕತೆ ಏನು ಕತೆ ಅನ್ನೋದು ನೋಡೋದಾಯಿತು ಅಂದರೆ, ಈ ಒಂದು ಚಾರ್ಜರ್ ಬಂದು ಟೈಪ್ ಸಿ ಇದೆ, ಗುಡ್, ವೆರಿ ಗುಡ್, ಅಪ್ಡೇಟ್ ಆಗಿದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ಇನ್ನು ಈ ಕಡೆ ಬಂತು ಅಂತಂದರೆ ನಮ್ಮ ಲೈಟ್ ಅಂತೇನಿದೆ, ಕೀ ಚೈನ್ ಲೈಟ್ ಅಂತೇನಿದೆ. ಸೊ ಇದನ್ನು ನೋಡ್ತಾ ಇದ್ದರೆ ಏನೆಲ್ಲ ಒಂದು ಸುತ್ತಮುತ್ತ ಇದೆ ಅಂತಂದರೆ, ಇನ್ನು ಈ ಕಡೆ ಏನು ನೋಡ್ತಿದ್ದೀರ, ಸೊ ಇದು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ಪೋರ್ಟು. ಸೊ ಗಮನಿಸ್ತಿದ್ದೀರ ಅಂತ ಅನ್ಕೋತೀನಿ. ಸೊ ಇನ್ನು ಈ ಕಡೆ ಬಂತು ಅಂತಂದರೆ ಇಲ್ಲಿ ಇದಿರೋದು ಪವರ್ ಆನ್ ಮತ್ತು ಆಫ್ ಮಾಡೋಕ್ಕೆ. ಜಸ್ಟ್ ಒಂದು ಸಿಂಗಲ್ ಟಚ್ ಮಾಡ್ತೀನಿ ನೋಡ್ಕೊಳ್ಳಿ. ಉಯ್ಯೋ ಯೋ ಅಯ್ಯೋ ಶಿವ. ಸೊ ಓಕೆನಾ, ಸೊ ಜಸ್ಟ್ ನಿಮ್ಗೆ ಆನ್ ಮಾಡೋಕ್ಕೆ ತೋರಿಸಿದ್ದು. ಸೊ ಇನ್ನು ಏನೇನೋ ಕತೆಗಳಿದೆ ಇದರಲ್ಲಿ, ಸೊ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ. ನೆಕ್ಸ್ಟ್ ಇನ್ನೇನಿದೆ ಗುರು ಇದರಲ್ಲಿ ಅಂತ ನೀವು ಕೇಳೋದಾಯ್ತು ಅಂತಂದರೆ, ಬ್ಯಾಕ್ ಸೈಡ್ ಹಿಂದ್ಗಡೆ ಬಂತು ಅಂತಂದರೆ ಒಂದು ಮ್ಯಾಗ್ನೆಟಿಕ್ ಇದೆ ಗುರು, ಪಟ್ ಅಂತ ಕಬ್ಬಣ ಗಿಬ್ಬಣಿಗೆಲ್ಲ ಅಂಟ್ಕೊಬಿಡುತ್ತೆ ನೋಡಿ, ಇಲ್ಲಿ ನೋಡಿ ಇದಕ್ಕೆ ಅಂಟ್ಕೊಬಿಡ್ತು ಗುರು, ಇಲ್ಲಿ ನೋಡು ಗುರು ಪಟ್ ಅಂತ ಅಂಟ್ಕೋತು. ಸೊ ಮ್ಯಾಗ್ನೆಟಿಕ್ ಇದೆ, ನೀವೆಲ್ಲರೂ ಆರಾಮಾಗಿದ್ದನ್ನ ಹೊರಗಡೆ ಹೋಯ್ತಿದ್ದೆ ಅಂದರೆ ತಗೊಳಾಕ್ಬೋದು, ಏನು ಸಮಸ್ಯೆ ಇಲ್ಲ, ಆರಾಮಾಗಿ ತಗೊಳಾಕ್ಬೋದು, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇನ್ನೊಂದೇನಿದೆಯಪ್ಪ ಅಂದರೆ, ನೋಡಿ ಈ ರೀತಿ ಆರಾಮಾಗಿ ಹಿಂಗೆ ಒರೆಸ್ಕೋಬೋದು, ಹಿಂಗೆ ಎಲ್ಲರೂ ಇಲ್ಲಿ ನಿಂಗೆ ನೇತಾಕ್ಬೋದು, ಹಿಂಗೆ ಒರ್ಸ್ಬೋದು. ಟೇಬಲ್ ಗೀಬಲ್ ಏನಾರು ಇತ್ತು ಅಂತಂದರೆ ನಿಮ್ಮ ಮನೆಗಳಲ್ಲಿ ಅಥವಾ ಎಲ್ಲರೂ ಕ್ಯಾಂಪ್ ಗಿಂಪ್ ಹೋದಾಗ ಇಲ್ಲಿ ನೋಡಿ ಹಿಂಗೆ ಒರ್ಸ್ಬಿಟ್ಟು ಆರಾಮಾಗಿ ಇಟ್ಬಿಡ್ಬೋದು. ಗ್ರೋ ನಿನ್ನ ಹತ್ರ ಕೋಕೋ ಕೋಲ ಬಾಟ್ಲ್ ಇದೆ ಗುರು, ಬಾಟ್ಲ್ ಇದೆ ಓಪನ್ ಮಾಡೋಕ್ಕೆ ಅಂದರೆ ಓಪನ್ ಇರೋದೆ ಬಾಟ್ಲ್ ಓಪನರು, ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎತ್ಬಿಡದೆ ಓಪನ್ ಆಗಿಬಿಡುತ್ತೆ. ಸೊ ಇನ್ನು ಈ ಕಡೆ ಇನ್ನೇನಿರಲ್ಲ. ಸೊ ನಿಮ್ಗೆ ಇಲ್ಲಿ ತೋರಿಸಿದಾಗ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ದು ಒಂದು ಪೋರ್ಟ್ ಕೊಟ್ಟಿದ್ದಾರೆ, ಒಂದು ಮ್ಯಾಗ್ನೆಟಿಕ್ ಇದೆ, ಆರಾಮಾಗಿ ಇದು ಅಂಟ್ಕೊಳ್ಳುತ್ತೆ, ನೀವು ಎಲ್ಲಿಗೆ ಬೇಕಾದ್ರೂ ಅಂಟಿಸ್ಕೋಬೋದು, ನಿಮ್ಮ ಬ್ಯಾಗ್ ಹೋಗಿಗೂ ಆರಾಮ್ಸೆ ಅಂಟಿಸ್ಕೋಬೋದು. ನೆಕ್ಸ್ಟ್ ಈ ಕಡೆ ಮೊದಲೇ ಹೇಳ್ದಂಗೆ ಓಪನರ್ ಇದೆ, ಬಾಟ್ಲ್ ಓಪನರು. ನೆಕ್ಸ್ಟ್ ಈ ಕಡೆ ಒಂದು ಕೀ ಚೈನ್ ಮಾಮೂಲಿ ಹೋಲ್ಡ್ ಮಾಡ್ಕೋಬೋದು, ನಿಮಗೆ ಗಾಡಿ ಕೀ ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ನನ್ನ ಹತ್ರ ಒಂದು ಗಾಡಿ ಕೀ ಇದೆ, ಸೊ ಇದಕ್ಕೆ ನೀವು ಆರಾಮಾಗಿ ಲಾಕ್ ಮಾಡ್ಕೋಬೋದು ನೋಡಿ. ಜಸ್ಟ್ ಮುಗೀತು ಗುರು, ಕೀ ಚೈನ್ಗೆ ಅಟ್ಯಾಚ್ ಆಗೋಯ್ತು ಇದು. ಸೊ ಹಿಂಗೂ ಕೂಡ ನೀವು ಆರಾಮಾಗಿ ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡ್ಬೋದು, ಸೊ ಇದಕ್ಕೆಂತ ಸಮಸ್ಯೆ ಇಲ್ಲ. ಸೊ ಈಗ ನೋಡಿದ್ರಿ ಏನೇನಿದೆ ಏನೇನು ಕತೆ ಅಂತ. ಸೊ ಇವಾಗ ಲೈಟ್ ವಿಚಾರಕ್ಕೆ ಬಂದ್ಬಿಡೋಣ ಗುರು. ಸೊ ಈಗ ನೀನು ಒಂಚೂರು ಹಿಂದಕ್ಕೆ ಹೋಗುವಂತೀರಾ, ಇರಲಿ. ನೆಕ್ಸ್ಟ್ ಒಂದು ಪವರ್ ಬಟನ್ ಒಂದಿದೆ. ಸೊ ಒಂದು ಈಗ ಸಿಂಪಲಾಗಿ ಟಚ್ ಮಾಡೋಣ, ನೀವು ಈ ಕಡೆ ಗಮನಿಸಿ ಮುಂದೆ ನೋಡಿಬಿಡಿ, ಕ್ಯಾಮ್ರಾ ಬ್ಲರ್ ಆಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬೆಳಕು ಬರ್ತಿದೆ ಅಂದರೆ, ಉಯ್ಯೋ ಗುರು, ಜಾತ್ರೆ ಗುರು. ಇದು ಫಸ್ಟ್ ಮೂಡು, ಇದು ಸೆಕೆಂಡ್ ಮೂಡು, ಅಂದರೆ ಲೋ ಲೈಟ್ ಇದೆ, ಓಕೆನಾ. ಇನ್ನು ನೆಕ್ಸ್ಟ್ ಇದು ಎಮರ್ಜೆನ್ಸಿ, ಪಕ್ಕ 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 ಅಂತ ಇರುತ್ತೆ. ಸೊ ಕಣ್ಣು ಹೊಡ್ಕೊತಿದ್ದೀನಿ, ಬೇಜಾರು ಮಾಡ್ಕೋಬಿಡಿ. ಸೊ ಇದು ಪಕ್ಕ ಪಕ್ಕ ಅಂತ ಇರುತ್ತೆ, ಅವಾಗ ಎಮರ್ಜೆನ್ಸಿ ಲೈಟನ್ನು ಕರೀತೀವಿ. ಸೊ ಇದು ಮೂರು ಮೂಡಿದೆ. ಇನ್ನೊಂದು ಲಾಂಗ್ ಪ್ರೆಸ್ ಮಾಡ್ತೀವಂತಂದರೆ ಸಿಂಗಲಲ್ಲಿ ಇನ್ನೂ ಜಾಸ್ತಿ ಲೈಟ್ ಬರುತ್ತೆ. ಸೊ ಹೆಂಗೆ ಅಂತೀರಾ ನೋಡಿ, ಇವಾಗ
ಇದು ಸಿಂಗಲ್ ಅಯ್ಯೋ ಜಾಸ್ತಿ ಗುರು ಸೊ ಈ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಆರಾಮಾಗಿ ನೀವು ಕ್ಯಾರಿ ಮಾಡ್ಕೊಂಡು ಎಲ್ಲಿಗಾರ ತಗೋಬೋದು ಗುರು ತುಂಬ ಲೈಟ್ ವೇಟ್ ಇದೆ ಮತ್ತೆ ಎಲ್ಲಿಗೆ ಬೇಕಾದ್ರೂ ಅಂಟಿಸ್ಬೋದು ಮೊದಲೇ ಹೇಳ್ದಂಗೆ ಮ್ಯಾಗ್ನೆಟಿಕ್ ಇದೆ ಓಕೆನಾ ಸೊ ಇದಿಷ್ಟು ಚಾರ್ಜರ್ ಕೂಡ ನೀವೇನಾದರೂ ಇನ್ನೊಂದು ಗುರು ಚಾರ್ಜ್ ಮಾಡೋಕ್ಕೆ ಕರೆಂಟ್ಗೆ ಹಾಕಬೇಕು ಸಾಕೆಟ್ ಬಾಕ್ಸ್ ಹುಡುಕೊಂಡೇ ಹಾಕಬೇಕು ಅಂತ ಏನಿಲ್ಲ ಆರಾಮಾಗಿ ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇತ್ತು ಅಂತ ಅಂದರೆ ನೋಡಿ ಈ ರೀತಿ ಟೈಪ್ಸ್ ಇದೆಯಲ್ಲ ಸೊ ಇಲ್ಲಿ ಈ ರೀತಿ ಇರುತ್ತಲ್ಲ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು ರೆಡ್ ಲೈಟ್ ಬಂದಾಗ ಆನ್ ಆಗಿದೆ ಅಂತ ಗ್ರೀನ್ ಲೈಟ್ ಬಂದಾಗ ಚಾರ್ಜರ್ ಕಂಪ್ಲೀಟ್ ಆಗಿದೆ ಅಂತ ಜಸ್ಟ್ ಒಂದು 10 ನಿಮಿಷದಲ್ಲೇ ಚಾರ್ಜ್ ಆಗಿಬಿಡುತ್ತೆ ಆರಾಮಾಗಿ ನೀವು ಈ ಒಂದು ಲೈಟನ್ನು ಬಳಸ್ಕೋಬೋದು ಎಲ್ಲರ ಕ್ಯಾಂಪಿಂಗು ಮತ್ತು ಔಟ್ ಸೈಡ್ ಎಲ್ಲರೂ ಹೋಗ್ತಿದ್ದೀನಿ ಅಂದರೆ ಕತ್ಲೆ ಗುರು ನಮ್ಮ ಸೈಡೆಲ್ಲ ಕರೆಂಟೇ ವಸಿ ಕಮ್ಮಿ ಅಂತನವ್ರಿಗೆ ನಾನು ಈ ಲೈಟನ್ನ ಸಜೆಸ್ಟ್ ಮಾಡ್ತೀನಿ ಜಸ್ಟ್ 200 220 ರೂಪಾಯಿಗೆಲ್ಲ ಈ ಒಂದು ಲೈಟು ಸಿಗ್ತಾ ಇದೆ ಓಕೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಸಣ್ಣ ವಿಡಿಯೋ ಆಗಿರುತ್ತೆ ನಂಗೆ ಗೊತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಾ ಇಲ್ಲಾಂದರೆ ಡಿಸ್ಲೈಕ್ ಮಾಡ್ತೀರಾ ಅಂತ ಸೊ ಅದೇನು ಹೇಳೋದು ಬೇಕಾಗಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್.